ಚರಿತ್ರೆಯನ್ನ ಆಧರಿಸಿದ ಸಿನಿಮಾಗಳು, ಎಷ್ಟೋ ವರ್ಷಗಳ ಹಿಂದಿನ ಘಟನೆಯನ್ನ ಇಟ್ಟುಕೊಂಡು ಕಟ್ಟಿದ ಸಿನಿಮಾಗಳು ತೆರೆ ಮೇಲೆ ಬೋರ್ಗರಿಯುತ್ತಿರುವ ಸಮಯ ಇದು. ಎಲ್ಲರೂ ಹಿಂದಿನ ಕಾಲದಲ್ಲಿಯೇ ಕಣ್ಣು ನೆಟ್ಟಿರುವಾಗ ಅನೂಪ್ ಭಂಡಾರಿ ಮಾತ್ರ 200 ವರ್ಷ ಮುಂದಿನ ಭವಿಷ್ಯದಲ್ಲಿ ದೃಷ್ಟಿ ನೆಟ್ಟಿದ್ದಾರೆ. ಅವರು ಈ ಭವಿಷ್ಯದ ಕನಸಿಗೆ ಕಿಚ್ಚ ಸುದೀಪ್ ಕೈ ಜೋಡಿಸಿದ್ದಾರೆ. ಏನದು ಕನಸು ಅಂತೀರಾ? ಬಿಲ್ಲ ರಂಗ ಭಾಷಾ, ಇದು ಕನಸಿನ ಹೆಸರು. ಹೌದು, ರಾಜರಥದಲ್ಲಿ ಸೋತಿದ್ದ ಅನೂಪ್ ಮತ್ತು ದಿ ವಿಲನ್ ನಲ್ಲಿ ಟುಸ್ ಪಟಾಕಿಯಾದ ಸುದೀಪ್ ಇಬ್ಬರು ಈಗ ಜೊತೆಯಾಗಿ ಸಿನಿಮಾ ಮಾಡುತ್ತಿದ್ದಾರೆ. ಇದು 2209 ನಡೆಯುವ ಕಥೆಯಂತೆ. ಇತ್ತೀಚೆಗೆ ಬಿಡುಗಡೆ ಮಾಡಿದ ಪೋಸ್ಟರ್ ನಲ್ಲಿಯೂ ಆ ಕಾಲವನ್ನ ಉಲ್ಲೇಖಿಸಲಾಗಿದೆ. ಸ್ವತಃ ಅನೂಪ್ ಕೂಡ ತಮ್ಮ ಟ್ವಿಟರ್ ಖಾತೆಯಲ್ಲಿ ಆ ಕುರಿತು ಸ್ವತಃ ಹೇಳಿಕೊಂಡಿದ್ದಾರೆ. ಇದು 18 ವರ್ಷದ ಹಿಂದೆಯೇ ಬರೆದಿಟ್ಟುಕೊಂಡ ಕಥೆಯಂತೆ. ಆಗಲೂ ಅನೂಪ್ ಮನಸ್ಸಲ್ಲಿ ಇದ್ದುದು ಸುದೀಪ್ ಅವರೇ. ಅವರ ಕನಸೀಗ ಹದಿಹರಿಯ ತೆರೆಯ ಮೇಲೆ ವ್ಯಕ್ತಗೊಳ್ಳಲು ಸೂಕ್ತ ಸಮಯ ಎಂದು ಅನಿಸಿದೆ. ಕಥೆಯನ್ನ ಕೇಳಿದ ಕಿಚ್ಚ ಸುದೀಪ್ ಕೂಡ ಖುಷಿಯಿಂದಲೇ ಒಪ್ಪಿಕೊಂಡಿದ್ದಾರೆ. ಸುದೀಪ್ ಅವರೇ ಈ ಸಿನಿಮಾಗೆ ಹಣ ಕೂಡ ಹುಡುಕ್ತಾ ಇದ್ದಾರೆ. ಸದ್ಯಕ್ಕೆ ಪೈಲ್ವಾನ್ ಚಿತ್ರದ ಅಖಾಡದಲ್ಲಿ ಮೈದಾಣಿಸುತ್ತಿರುವ ಸುದೀಪ್ ಈ ಚಿತ್ರದ ನಂತರ ಬಿಲ್ಲ ರಂಗ ಭಾಷಾದಲ್ಲಿ ತೊಡಗಿಕೊಳ್ಳಬಹುದು ಎಂದು ಹೇಳಲಾಗುತ್ತಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ.